50 ವರ್ಷಗಳ ಬಳಿಕ ನೇಪಾಳದಲ್ಲಿ ಕಂಡು ಕೇಳರಿಯದ ರೀತಿಯಲ್ಲಿ ಮಳೆಯಾಗಿದೆ. ಪರಿಣಾಮ 112 ಮಂದಿ ಸಾವನ್ನಪ್ಪಿದ್ದಾರೆ. ಈಗ ಪರಿಸ್ಥಿತಿ ಹೇಗಿದೆ ವರದಿ ನೋಡ್ಕೊಂಬನ್ನಿ. ನೇಪಾಳದಲ್ಲಿ ಭೀಕರ ಜಲಪ್ರಳಯ, 112 ಹೆಚ್ಚು ಸಾವು, 80 ಮಂದಿ ಕಣ್ಮರೆ. 50 ವರ್ಷಗಳ ಬಳಿಕ ದಾಖಲೆಯ ಮಳೆ. ನೇಪಾಳದಲ್ಲಿ 50 ವರ್ಷಗಳ ಬಳಿಕ ಕಂಡು ಕೇಳರಿಯದ ಜಲಪ್ರಳಯ ಆಗಿದೆ. ನೀರು ನೀರು ನೀರು, ಎಲ್ಲಿ ನೋಡಿದರೂ ನೀರು. ಊರುಗಳೆಲ್ಲ ಕೆರೆಯಂತಾಗಿ ಹೋಗಿವೆ. ಒಂದೇ ಒಂದು ದಿನದ ಮಳೆಗೆ ಜನರ ಬದುಕು ಮೂರಾಬಟ್ಟೆಯಾಗಿ ಬೀದಿಗೆ ಬಂದಿದೆ. ಊರು ಸೂರು ತಮ್ಮವರನ್ನೆಲ್ಲ ಕಳ್ಕೊಂಡು ಜನ ದಿಕ್ಕಾಪಾಲಾಗಿದ್ದಾರೆ. ನದಿಗಳು ಪ್ರವಾಹ ಮಟ್ಟ ಮೀರಿ ಹರಿದಿದ್ದು ನಗರಗಳಿಗೆ ನೀರು ನುಗ್ಗಿದೆ. ಈವರೆಗೂ 112 ಮಂದಿ ಸಾವನ್ನಪ್ಪಿದ್ದಾರೆ. ಭೂಕುಸಿತಕ್ಕೆ ತತ್ತರಿಸಿದ ನೇಪಾಳ, ಕೊಚ್ಚಿ ಹೋದ ಸೇತುವೆಗಳು, ಜನರು ಜೀವ ಭಯಕ್ಕೆ ಕಟ್ಟಡವೇರಿದ ಜನ. ಹೌದು, ನೇಪಾಳದಲ್ಲಿ ಕುಂಭದ್ರೋಣ ಮಳೆಯ ರುದ್ರ ನರ್ತನಕ್ಕೆ ಜನರು ನಲುಗಿ ಹೋಗಿದ್ದಾರೆ. 54 ವರ್ಷಗಳಲ್ಲಿ ದಾಖಲೆ ಮಳೆಯಾಗಿದ್ದು 24 ಗಂಟೆಗಳ ಒಳಗೆ 323 ಮಿಲಿಮೀಟರ್ ಮಳೆ ದಾಖಲಾಗಿದೆ. 200 ಅಧಿಕ ಕಡೆ ಭೂಕುಸಿತ ಸಂಭವಿಸಿದೆ. 100 ಜನ ನಾಪತ್ತೆಯಾಗಿದ್ದಾರೆ. ಜೀವ ಭಯಕ್ಕೆ ಜನ ಎದ್ನೋ ಬಿದ್ದೋ ಅಂತ ಓಡೋ ದೃಶ್ಯಗಳು ಮನ ಕಲಕುವಂತಿದೆ. ರಾಜಧಾನಿ ಕಠ್ಮಂಡುವಿನ ಸುತ್ತಮುತ್ತಲಿನ ನದಿಗಳು ಪ್ರವಾಹ ಮಟ್ಟ ಮೀರಿ ಹರಿತಾ ಇದೆ. ಹತ್ತಿರದ ಭೂಪ್ರದೇಶವನ್ನು ಮುಳುಗಿಸಿವೆ. ಕಠ್ಮಂಡುವಿನ ಪ್ರಮುಖ ನದಿಯಾದ ಬಾಗ್ಮತಿ ಕೂಡ ಭಾರಿ ಮಳೆಯಿಂದ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಜನ ಜೀವ ಉಳಿಸಿಕೊಳ್ಳೋದಕ್ಕೆ ಕಟ್ಟಡಗಳ ಮೇಲೆ ನಿಂತಿದ್ದಾರೆ. ಭೂಕುಸಿತದಿಂದ ನಾಪತ್ತೆಯಾದವರಿಗಾಗಿ ಹುಡುಕಾಟ ನಡೀತಾ ಇದೆ. ಸಾವಿರಾರು ಮಂದಿ ಮನೆ ಮಠ ಕಳ್ಕೊಂಡಿದ್ದಾರೆ. ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ ಹಾನಿಯಾಗಿದೆ. ಮನೆ ಕಳ್ಕೊಂಡು ನಿರಾಶ್ರಿತರಾದ ಜನರನ್ನು ರಕ್ಷಣಾ ಪಡೆಗಳು ಸೂಕ್ತ ಸ್ಥಳಕ್ಕೆ ಸ್ಥಳಾಂತರಿಸಿದ್ದಾರೆ. ಕಠ್ಮಂಡುವಿನಲ್ಲಿ ಸುಮಾರು 226 ಮನೆಗಳು ನೀರಿನಿಂದ ಆವೃತವಾಗಿದೆ. ಇನ್ನು ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸುಮಾರು 3,000 ಭದ್ರತಾ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಒಟ್ಟಲ್ಲಿ ನೇಪಾಳದಲ್ಲಿ ಸುರಿಯುತ್ತಿರುವ ರಣರಕ್ಕಸ ಮಳೆಗೆ ಜನರ ಬದುಕು ನರಕ ಸದೃಶವಾಗಿದೆ. ಶಬೀರ್, ಪಬ್ಲಿಕ್ ಟಿವಿ, ನವದೆಹಲಿ.